ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಕೆಸೆಟ್ 2021 ಮ್ಯಾಥಮೆಟಿಕಲ್ ಸೈನ್ಸಸ್ದು ಎಷ್ಟು ಕಟ್ ಆಫ್ ಇರ್ಬೋದು, ಪಾಸಿಬಲ್ ಕಟ್ ಆಫ್ ಎಷ್ಟಿರ್ಬೋದು ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆ, ನಾವು ಈ ಸಲದ ಪೇಪರ್ ನೋಡಿದ್ರೆ, ಕೆಸೆಟ್ 2021 ಪೇಪರ್ ನೋಡಿದರೆ ಸಮ್ ವಾಟ್ ಡಿಫಿಕಲ್ಟಿ ಇತ್ತು, ಸಮ್ ವಾಟ್ ಈಸಿನೇ ಇತ್ತು. ಓಕೆ, ಅದರಿಂದ ಪೇಪರ್ ಅನ್ನೋದು ಮೀಡಿಯಮ್ ಟೈಪ್ ಇತ್ತು. ಓಕೆ, ಜಾಸ್ತಿ ಡಿಫಿಕಲ್ಟೂ ಇರಲಿಲ್ಲ, ಜಾಸ್ತಿ ಈಸಿನೂ ಇರಲಿಲ್ಲ, ಮೀಡಿಯಮ್ ಇತ್ತು ಪೇಪರ್ ಏನು. ಓಕೆ, ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಕಂಪೇರ್ ಮಾಡಿದರೆ ಇಟ್ಸ್ ಸಮ್ ವಾಟ್ ಡಿಫಿಕಲ್ಟಿ ಆ್ಯಂಡ್ ಈಸಿನೂ ಇರಲಿಲ್ಲ, ಮೀಡಿಯಮ್ ಇತ್ತು. ಓಕೆ, ಎಷ್ಟು ಕಟ್ ಆಫ್ ಇರ್ಬೋದು, ನಾನು ಕೆಲವು ಸ್ಟೂಡೆಂಟ್ಸ್ನ ಕೇಳಿದೆ, ಅವರೆಲ್ಲ ಏನು ಹೇಳಿದಾರಂದರೆ ಪೇಪರ್ ತುಂಬ ಡಿಫಿಕಲ್ಟಿ ಇತ್ತು ಅಂದೇಳಿ. ನಾವು ಪೇಪರ್ನ ಅನಲೈಸ್ ಮಾಡಿದರೆ ಪೇಪರ್ ತುಂಬಾ ಈಸಿ ಇರಲಿಲ್ಲ, ತುಂಬಾ ಡಿಫಿಕಲ್ಟೂ ಇರಲಿಲ್ಲ. ಓಕೆ, ನಾನು ಆಲ್ರೆಡಿ ಸೊಲ್ಯೂಷನ್ಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ, ನಿಮ್ಗೆ ಗೊತ್ತಿರುತ್ತೆ. ಓಕೆ, ಇದರದ್ದು ಫುಲ್ ಕೀ ಆನ್ಸರ್ಸು ಮ್ಯಾಥ್ಮೆಟಿಕ್ಸ್ ಪಾರ್ಟ್ ಮಾತ್ರ ನಾನು ನನ್ನ ಗ್ರೂಪಲ್ಲಿ, ಏನು ಮ್ಯಾಥ್ಮೆಟಿಕಲ್ ಸೈನ್ಸ್ ಗ್ರೂಪ್ ಇದೆ, ಅದರಲ್ಲಿ ಶೇರ್ ಮಾಡಿದ್ದೆ. ಓಕೆ, ಅನ್ಫಾರ್ಚುನೇಟ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಕೀ ಆನ್ಸರ್ ಫುಲ್ ಕೀ ಆನ್ಸರ್ಸ್ ಅಂತ ಒಂದು ಮಾಡೋಕ್ಕಾಗಿಲ್ಲ, ಬಟ್ ನಾನು ಅದ್ರ ಸೊಲ್ಯೂಷನ್ಸ್ ಮಾತ್ರ ಅಪ್ಲೋಡ್ ಮಾಡ್ತಾ ಇದ್ದೀನಿ ಡೈಲಿ. ಓಕೆ, ಫಸ್ಟ್ ಆಫ್ ಆಲ್ ನಾವು ನೋಡಿದರೆ ಮ್ಯಾಥ್ಮೆಟಿಕ್ಸು, ಮ್ಯಾಥ್ಮೆಟಿಕಲ್ ಸೈನ್ಸಸ್ ಎಷ್ಟೆಷ್ಟು ಕಟ್ ಆಫ್ ಇರ್ಬೋದು, ಪಾಸಿಬಿಲಿಟಿ ಕಟ್ ಆಫ್ ಇದು. ಓಕೆ, ಎಕ್ಸಾಕ್ಟ್ಲಿ ಅಲ್ಲ, ಪಾಸಿಬಿಲಿಟಿ ಎಷ್ಟಿರ್ಬೋದು ಅನ್ನೋದು ಮಾತ್ರ ನಾನು ಇದರಲ್ಲಿ ಡಿಸ್ಕಸ್ ಮಾಡ್ತೀನಿ. ಓಕೆ, ನಾವು ಪ್ರೀವಿಯಸ್ ಇಯರ್ ಅಂದರೆ ಮೊನ್ನೆ ವರ್ಷದ ಕಟ್ ಆಫ್ ನೋಡಿದರೆ 156 ಕಟ್ ಆಫ್ ಇತ್ತು ನಮಗೆ. ಓಕೆ, ಅದರಲ್ಲಿ 52% ಕಟ್ ಆಫು. ಓಕೆ, ಅಂದರೆ ನಾವು ಈ ಸಲ ನಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಜನ್ರಲ್ ಕ್ಯಾಟಗಿರಿ ಆದರೆ, ಜನ್ರಲ್ಸ್ ಜನ್ರಲ್ ಮೆರಿಟ್ ಸ್ಟೂಡೆಂಟ್ಸ್ಗಾದರೆ 145 to 150 ಅಂತಲೇ ಹೇಳ್ಬೋದು. 145 to 150 ಅಂತ ನಾವು ಎಕ್ಸಾಕ್ಟ್ಲಿ ಇದು ಮಾಡೋಕ್ಕಾಗಲ್ಲ, 150 ಇರ್ಬೋದು ಈ ಸಲ ಕಟ್ ಆಫ್ ಜನ್ರಲ್ ಮೆರಿಟ್ಗಾದರೆ. ಓಕೆ, ಓ ಬಿ ಸಿಗಾದರೆ, ಓ ಬಿ ಸಿ ಅವ್ರಿಗಾದರೆ 140 to 145 ಇಷ್ಟು ಗಂಟ ಅವ್ರಿಗೆ ಕಟ್ ಆಫ್ ಇರ್ಬೋದು ಓ ಬಿ ಸಿಗೆ. ಎಸ್ ಸಿ ಆ್ಯಂಡ್ ಎಸ್ ಟಿ ಕ್ಯಾಟಗಿರಿ ಅವ್ರಿಗೆ ನೋಡಿದರೆ 135 to 140 ಗಂಟ ಕಟ್ ಆಫ್ ಇರ್ಬೋದು ಈ ಸಲ. ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಇಷ್ಟು ಇರ್ಬೋದು ಅಂತ ನಾವು ಹೇಳ್ಬೋದು. ಓಕೆ, ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ 156 ಇತ್ತು. ಈ ಸಲ ನಾವು ಅನಲೈಸ್ ಮಾಡಿದರೆ, ಪೇಪರ್ ಅನಲೈಸ್ ಮಾಡಿದರೆ ಮ್ಯಾಕ್ಸಿಮಮ್ ಇಷ್ಟಿರ್ಬೋದು ಕಟ್ ಆಫು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.